ಒಂದು ರೀತಿಯ ನಿರ್ಗತಿಕರು ಇವರೆಲ್ಲ ಬಸ್ ಸ್ಟ್ಯಾಂಡ್ಗಳಲ್ಲಿ ಮೈದಾನಗಳಲ್ಲಿ ಆಯಕಟ್ಟಿನ ಜಾಗದಲ್ಲಿ ಕುಳಿತುಕೊಂಡು ಆಹಾರಕ್ಕೋಸ್ಕರ ಚಟ್ಪಡಿಸುವುದನ್ನು ಗಮನಿಸಲಾಗಿದೆ. ಅದಕ್ಕೋಸ್ಕರ ಕಾರ್ಮಿಕ ಇಲಾಖೆಯವರ ಮೂಲಕ ಎಲ್ಲವರನ್ನ ಇವತ್ತು ಇಬ್ಬರನ್ನ ಅಧಿಕೃತವಾಗಿ ನೇಮಕ ಮಾಡಿದ್ದೇವೆ. ಈ ಯಾರ್ಯಾರು ವಲಸೆ ಕಾರ್ಮಿಕರು ಮತ್ತು ನಿರ್ಗತಿಕರು ಸಂಕಷ್ಟದಲ್ಲಿದ್ದವರು ಸಿಕ್ಕೊಂಡಿದ್ದಾರೆ ಅವರಿಗೆ ಯಾವುದಾದ್ರೂ ಶಾಲೆ ಅಥವಾ ಹಾಸ್ಟೆಲ್ಗಳು ಖಾಲಿ ಇರುವಂಥ ಯಾವುದೇ ಸಭಾಭವನ ಇದನ್ನೆಲ್ಲ ಗಮನಿಟ್ಟುಕೊಂಡು ಅವನ್ನೆಲ್ಲ ಒಂದು ಕಡೆ ವ್ಯವಸ್ಥಿತವಾಗಿ ಬದುಕಲಿಕ್ಕೆ ಮತ್ತು ಅವರಿಗೆ ಆಹಾರ ವಿತರಣೆ ಮತ್ತು ಆರೋಗ್ಯ ಸೇವೆಗೆ ಬೇಕಾದಂಥ ವ್ಯವಸ್ಥೆಗಳನ್ನು ಕಾರ್ಮಿಕ ಇಲಾಖೆ ಮೂಲಕ ಮಾಡಬೇಕು ಅಂತೇಳಿ ಇವತ್ತಿಬ್ಬರು ಅಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ. ಈಗಾಗಲೇ ಪ್ರಾರಂಭ ಆಗಿದೆ, ಇವತ್ತು 7 ಗಂಟೆವರೆ ಮುಗಿಯುತ್ತದೆ ಅಂತೇಳಿ ನಮ್ಮ ಸೇರಿದೆ. ಸಾರ್ವಜನಿಕರು ತಮ್ದು ಯಾವುದಾದ್ರೂ ಸಮಸ್ಯೆ ಇದ್ರೆ, ತಮಗೆ ಆಹಾರಗಳಿಲ್ಲ, ತಮಗೇನೋ ಗೊಂದಲ ಇದೆ, ನಾವೆಲ್ಲ ಸಿಕ್ಕಿದ್ದೇವೆ ಇಂಥದ್ದೇನಾದರೂ ಸಮಸ್ಯೆ ಇದ್ದರೆ ಮತ್ತು ತಮ್ಮ ಬೇಕು ಬೇಡಗಳ ಬಗ್ಗೆ ಏನಾದರೂ ಹೇಳಬೇಕಾಗಿದ್ದರೆ ಅವರಿಗೆ ಟೋಲ್ ಫ್ರೀ ನಂಬರನ್ನು ನೀಡಲಾಗಿದೆ. 1077 ಕರೆ ಮಾಡಿ ಸಾರ್ವಜನಿಕರು ತಮಗೇನಾದರೂ ಸಹಾಯಗಳ ಅಗತ್ಯ ಇದ್ದರೆ ಹೇಳ್ಬೋದು ಅನ್ನುವಂಥ ಉಲ್ಲೇಖವನ್ನು ಮಾಡಲಾಗಿದೆ. ಭೀಕರತೆಯನ್ನು ತಡೆಗಟ್ಟಲಿಕ್ಕೆ ಪ್ರಧಾನಿಯವರು ಮುಖ್ಯಮಂತ್ರಿಗಳು ಕೊಟ್ಟಿರುವಂಥ ಆದೇಶ, ಅದರ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಇವತ್ತು ಕಟ್ಟುನಿಟ್ಟಿನ ಬಂದನ್ನು ಆಚರಿಸಬೇಕು ಅಂತೇಳಿ ನಮ್ಮ ಜಿಲ್ಲಾಡಳಿತ ನಿನ್ನೆ ತೀರ್ಮಾನ ಮಾಡಿತ್ತು. ಅದರಂತೆ ನಮ್ಮ ಸಂಪೂರ್ಣ ಲಾಕ್ಡೌನ್ ಪ್ರಕ್ರಿಯೆಗಳು ಸಂಪೂರ್ಣವಾಗಿ ಯಶಸ್ವಿಯಾಗಿದೆ. ಈ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಲಿಕ್ಕೆ ಇವತ್ತಿನ ಬಂದು ಅತ್ಯಂತ ಯಶಸ್ವಿಯಾಗಿದೆ ಅಂತ ನಾವು ತಿಳ್ಕೊಂಡು ಜಿಲ್ಲಾಡಳಿತ ಕೊಟ್ಟ ಕರೆಗನ್ವಯ ಇಡೀ ಜಿಲ್ಲೆಯಲ್ಲಿ ಸ್ಪಂದಿಸಿದಂಥ ರೀತಿಗೋಸ್ಕರ ನಾನು ಸಮಸ್ತ ಜಿಲ್ಲೆಯ ಸಾರ್ವಜನಿಕರಿಗೆ ಸರ್ಕಾರದ ಪರವಾಗಿ ಅಭಿನಂದನೆಯನ್ನು ಹೇಳ್ತೇನೆ. ನಾಳೆ ಕೂಡ ಈ ಕಟ್ಟುನಿಟ್ಟಿನ ಬಂದು ಪ್ರಕ್ರಿಯೆಗಳು ಮುಂದುವರಿಯುತ್ತವೆ. ಹಾಲಿನ ಕೇಂದ್ರಗಳಲ್ಲಿ ಹಾಗೂ ಹಾಲಿನ ವಿತರಣೆಯಲ್ಲಿ ಸಂಪೂರ್ಣ ರಿಯಾಯಿತಿ ಇದೆ. ಅಲ್ಲೆಲ್ಲೋ ಸ್ವಲ್ಪ ಗೊಂದಲಗಳಾಗಿದೆ ಅಂತ ಕೇಳಿದೆ. ಆದರೆ ಹಾಲಿನ ಖರೀದಿ ಮಾಡುವುದು, ಹಾಲಿನ ಕೇಂದ್ರಗಳು ಮತ್ತು ಹಾಲಿನ ವಿತರಣೆಯಲ್ಲಿ ಸಂಪೂರ್ಣವಾದಂಥ ರಿಯಾಯಿತಿಯನ್ನು ಕೊಡಲಾಗಿದೆ. ಔಷಧಾಲಯಗಳು ಮತ್ತು ಆನ್ಲೈನ್ ಔಷಧ ಸೇವೆಗಳಿಗೆ ಅವಕಾಶ ಇದೆ. ಗೃಹ ಬಳಕೆ ಇಂಧನದ ಟ್ಯಾಂಕರ್ಗಳು ಮತ್ತು ಸಿಲಿಂಡರ್ಗಳ ವಿತರಣೆಗೆ ಮತ್ತು ಸಾಗಾಟಕ್ಕೆ ಅವಕಾಶಗಳಿದೆ. ದಿನಪತ್ರಿಕೆ ಸೇವೆ ಮುಂದುವರಿಯುತ್ತೆ. ಪೆಟ್ರೋಲ್ ಬಂಕ್ಗಳು ತೆರೆದಿರ್ತವೆ. ಇದು ಅವಶ್ಯಕ ವಸ್ತುಗಳಿಗೆ ಸಂಬಂಧಪಟ್ಟಂಥ ವಿಚಾರಗಳು ಮತ್ತು ಒಟ್ಟಾರೆ ಅಗತ್ಯ ವಸ್ತುಗಳ ಸಾಗಾಣಿಕೆಗೆ ಮತ್ತು ಸರಬರಾಜಿಗೆ ಯಾವುದೇ ತೊಂದರೆಗಳಿಲ್ಲ ಅನ್ನೋದನ್ನು ಈ ಮೂಲಕ ಸ್ಪಷ್ಟಪಡಿಸ್ತೇನೆ.